नमस्कार वीक्षकरे 30 मिनिट्स 30 न्यूज विशेष बुलेटिन के स्वागत नानु सौम्य मळळि इवत्तिन प्रमुख विद्यमान सुद्दियन्न ओंदोंदागि नोड्ता होगोण मळेय मध्येयू कारोंदु चार्माडि घाट्नल्लि होत्ति उरिदिदे मूडिगेरे तालूकिन जेनकल देवस्थानद बळि मुंजाने 3 गंटे समयदल्लि ई अवघड संभविसिदे कुटुंबवोंदु कार्नल्लि मंगळूरिनिंद बेंगळूरिगे तेरळ्ता इत्तु चार्माडि घाट्नल्लि होगुवाग बेंकि काणिसिकोंडिदे ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳತಾಯಿದ್ದಂತೆಯೇ ನಾಲ್ವರು ಕಾರ್ನಿಂದ ಇಳಿದು ಪ್ರಾಣ ಉಳಿಸಿಕೊಂಡರು ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆ ನಿಲ್ತಾ ಇಲ್ಲ ಜನರಿಗೆ ಸಂಕಷ್ಟ ತಪ್ತಾ ಇಲ್ಲ ಕೆಲ್ಲಳ್ಳಿ ಗ್ರಾಮದ ಹಳ್ಳ ದುಮ್ಮಿಕ್ಕಿ ಹರಿತಾ ಇದ್ದು ಒಂದ ಕಡೆಯಿಂದ ಮತ್ತೊಂದು ಕಡೆ ಹೋಗಲಾರದೆ ಜನ ಪರದಾಡುತ್ತಿದ್ದಾರೆ ರಭಸವಾಗಿ ಹರಿತಾ ಇರುವ ಹಳ್ಳ ದಾಟಲಾಗದೆ ವಿದ್ಯಾರ್ಥಿಗಳು ವೃದ್ಧರು ಮಹಿಳೆಯರು ಪೇಚಾಡುತ್ತಿದ್ದಾರೆ ಕೆಲ್ಲಳ್ಳಿ ಬೆರಣಗೋಡು ಬಸವರಳ್ಳಿ ಸಂಪರ್ಕ ಕಡಿತವಾಗಿದ್ದು ನಮ್ಮನ್ನ ಆದಿವಾಸಿಗಳಂತೆ ನೋಡಬೇಡಿ ನಾಗರಿಕರಂತೆ ಪರಿಗಣಿಸಿ ಅಂತ ಜನ ಕಿಡಿಕಾರಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಸಾಗರ ತಾಲೂಕಿನ ತಾಳಗುಪ್ಪ ಬಳಿಯ ದೀಸನಗದ್ದೆ ಗ್ರಾಮದ 25 ಮನೆಗಳು ಜಲಾವೃತಗೊಂಡಿದೆ ವರದಾ ನದಿ ನೀರು ದೀಸನಗದ್ದೆಗೆ ನುಗ್ಗಿದ್ದು ಗ್ರಾಮಕ್ಕೆ ಸಂಪರ್ಕ ಕಡಿತಗೊಂಡಿದೆ ಜಲಾವೃತಗೊಂಡ ಕುಟುಂಬಗಳಿಗೆ ಜಿಲ್ಲಾಡಳಿತದಿಂದ ಅಗತ್ಯ ವಸ್ತುಗಳನ್ನು ಪೂರೈಸಲಾಗುತ್ತಿದೆ ಮಳೆ ಕಡಿಮೆ ಆಗಿದೆ ಅಂತ ಕೊಡಗು ಜಿಲ್ಲಾಡಳಿತ ಶಾಲೆ ಆರಂಭಿಸಿದೆ ಆದರೆ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ದುರ್ಗಮ ರಸ್ತೆಗಳನ್ನು ದಾಟಬೇಕು ಕೊಡಗು ಹಮ್ಮಿಯಾಲದಲ್ಲಿ ಗುಡ್ಡಗಳು ಕುಸಿದು ರಸ್ತೆಗಳೆಲ್ಲ ಹಾಳಾಗಿದೆ ಕುಸಿದ ರಸ್ತೆಗಳನ್ನೇ ದಾಟಿಕೊಂಡು ವಿದ್ಯಾರ್ಥಿಗಳು ಶಾಲೆಗೆ ಹೋಗುತ್ತಿದ್ದಾರೆ ಆದ್ದರಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಕೊಡಗಿನಲ್ಲಿ ಭಾರಿ ಮಳೆಗೆ ಹಲವು ಅವಾಂತರ ಸೃಷ್ಟಿಯಾಗಿದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅಜ್ಜಿಯನ್ನ ಜನರು ರಕ್ಷಿಸಿದ್ದಾರೆ ಚಿಕ್ಕ ತೆಪ್ಪದಲ್ಲಿ ಹರಿಯುವ ನದಿ ದಾಟಿಸಿದ್ದಾರೆ ಚರಣಬಾಡೆ ಗ್ರಾಮದ ಶೇಷಮ್ಮ ಎಂಬ ವೃದ್ಧೆ ಬಿದ್ದು ಕಾಲ್ ಮುರ್ಕೊಂಡಿದ್ದು ಆಸ್ಪತ್ರೆಗೆ ಹೋಗೋಕ್ಕೂ ವೃದ್ಧೆ ಪರದಾಡ್ತಾ ಇದ್ರು ಇದನ್ನರಿತ ಜನರು ಶೇಷಮ್ಮರನ್ನ ರಕ್ಷಿಸಿದ್ದಾರೆ ಇನ್ನು ಚರಣಬಾಡೆಗೆ ಕೂಡಕಂಡಿ ಪೆರಂಬು ನಡುವಟ್ಟಿರ ಮೂಲಕ ಪರ್ಯಾಯ ಮಾರ್ಗ ಕಲ್ಪಿಸುವಂತೆ ಜನ ಒತ್ತಾಯಿಸಿದ್ದಾರೆ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳಿಂದ 1 ಲಕ್ಷ ಕ್ಯೂಸೆಕ್ ಹೆಚ್ಚು ನೀರು ಬಿಡುಗಡೆ ಮಾಡಲಾಗಿದೆ ಅದರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಲವು ಜಮೀನುಗಳಿಗೆ ನದಿ ನೀರು ನುಗ್ಗಿದೆ 500 ಎಕರೆಗೂ ಹೆಚ್ಚು ಪ್ರದೇಶಗಳಲ್ಲಿ ಬೆಳೆದಿದ್ದ ಭತ್ತ ಕಬ್ಬು ಜೋಳ ಅರಿಶಿನ ಬೆಳೆಗಳು ಜಲಾವೃತವಾಗಿದೆ ಮುಳ್ಳೂರು ಹಳೆ ಹಂಪಾಪುರ ದಾಸನಪುರ ಹಳೆ ಅಣಗಳ್ಳಿ ಹರಳೆ ಸರಗೂರು ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಭತ್ತ ಕಬ್ಬು ನಾನಾ ತರ ಬೆಳೆಗಳನ್ನ ಇಲ್ಲಿ ನಮ್ಮೂರಲ್ಲಿ ಬೆಳೀತಾ ಇದೀವಿ ಆತರ ಇದೆಲ್ಲ ತುಂಬಾ ನಷ್ಟ ಆಗಿದೆ ಈಗ 500 ಕ್ಕೂ ಹೆಚ್ಚು ಎಕರೆ ನಷ್ಟ ಆಗಿದೆ ಇದರ ಓದ್ ಸರಿನೇ ಬೆಳೆ ತುಂಬಾ ಲಾಸ್ ಆಗಿ ಒಬ್ಬರು ಕೂಡ ಪರಿಹಾರ ಬಂದಿಲ್ಲ ಇನ್ನು ಸರ್ಕಾರ ಏನು ಮಾಡ್ತಿದೆ ಅಂತ ನಮಗಂತೂ ಗೊತ್ತಿಲ್ಲ ಇನ್ನು ಈಗ ಬಂದು ಈಗ ಒಳೆ ಬರಬೇಕಾದ್ರೆ ಫಸ್ಟೇನೆ ಅವರು ಹೇಳಿಕೆ ಕೊಡ್ತಾ ಇದ್ರು ಇಲ್ಲ ಬಂದು ನಮಗೆ ಮುನ್ನೆಚ್ಚರಿಕೆ ತಿಳಿಸಿದ್ರು ಪೊಲೀಸ್ ಅಧಿಕಾರಿಗಳವರು ಬಂದು ನಮಗೆ ಮಾಹಿತಿ ಕೊಡ್ತಾ ಇದ್ರು ಅವರು ಕೂಡ ಬಂದಿಲ್ಲ ಒಬ್ಬರು ಕೂಡ ಬಂದು ಇಲ್ಲಿ ಒಂದು ಮಾಹಿತಿನೂ ಕೂಡ ಕೊಟ್ಟಿಲ್ಲ ಇದೇ ರೀತಿ ನೈಟ್ ಮಲಗಿದ್ದಾಗ ಏನಾದರೂ ಬಂದ್ಬಿಟ್ರೆ ನಮ್ಮೂರಿನ ಜನಗಳ ಪರಿಸ್ಥಿತಿ ಹೇಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕೆಆರ್ಎಸ್ ಜಲಾಶಯ ಭರ್ತಿಗೆ 1 ಅಡಿ ಬಾಕಿ ಇದ್ದು ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ
ಬ್ರಿಟಿಷರ ಕಾಲದಲ್ಲಿ ಕಾವೇರಿ ನದಿಗೆ ಕಟ್ಟಲಾದ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಮುಳುಗಡೆ ಭೀತಿಯಲ್ಲಿದೆ. ಸೇತುವೆ ನೋಡಲು ಅಪಾರ ಜನ ಆಗಮಿಸ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಕೊಡಗು ಮತ್ತು ಭಾಗಮಂಡಲದಲ್ಲಿ ಅಧಿಕವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿನ ಅರಿವು ಹೆಚ್ಚಾಗಿರೋದ್ರಿಂದ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡ್ಯಾಮ್ ಹಿತ ದೃಷ್ಟಿಯಿಂದ ಕೆಆರ್ಎಸ್ ಜಲಾಶಯದಿಂದ ಸುಮಾರು 72,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ. ನದಿಗೆ ನೀರು ಬಿಟ್ಟಿದ್ರಿಂದ ಏನು ಶ್ರೀರಂಗಪಟ್ಟಣದಲ್ಲಿ ಪ್ರವಾಹ ಭೀತಿ ಎದುರಾಗಿರತಕ್ಕಂತದ್ದು. ನಾವೀಗ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಏನಿದೆ ಆ ಸೇತುವೆ ಬಳಿ ಇರತಕ್ಕಂತದ್ದು ನೀವು ದೃಶ್ಯವನ್ನ ನೋಡ್ತಾ ಇದ್ದೀರಾ. ಈ ಒಂದು ಸೇತುವೆ ಏನು ಬ್ರಿಟಿಷರ ಕಾಲದಲ್ಲಿ ಕಟ್ಟಿರತಕ್ಕಂತ ಸೇತುವೆ ಆಗಿರತಕ್ಕಂತದ್ದು. ಇದನ್ನ ವೆಲ್ಲೆಸ್ಲಿ ಸೇತುವೆ ಅಂತ ಕರೆಯಲಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಇರತಕ್ಕಂತ ವೆಲ್ಲೆಸ್ಲಿ ಸೇತುವೆ ಏನಿದೆ ಇದು ಇನ್ನೂ ಕೂಡ ಗಟ್ಟಿಯಾಗಿರತಕ್ಕಂತದ್ದು. ಅಂದ್ರೆ ಇಲ್ಲಿ ದಿನನಿತ್ಯ ಓಡಾಟವನ್ನ ಮಾಡಲಿಕ್ಕೆ ಕೂಡ ಜನರು ಇಂದಿಗೂ ಕೂಡ ಈ ಒಂದು ಸೇತುವೆಯನ್ನ ಬಳಸತಕ್ಕಂತದ್ದು. ಹೀಗಾಗಿ ಈ ಸೇತುವೆ ನಿಜಕ್ಕೂ ಒಂದು ರೀತಿ ಎಲ್ಲರಿಗೂ ಕೂಡ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಾಟಾಗಿರತಕ್ಕಂತದ್ದು. ಅಂದ್ರೆ ಈ ಸೇತುವೆಯನ್ನ ಸಂಪೂರ್ಣವಾಗಿ ಕಲ್ಲಿನಿಂದ ಜೊತೆಗೆ ಚುರ್ಕಿ ಗಾರೆ ಏನಿತ್ತು ಆ ಗಾರೆಯಿಂದ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು. ಹೀಗಾಗಿ ಈ ಸೇತುವೆ ಇನ್ನೂ ಕೂಡ ಗಟ್ಟಿಯಾಗಿದೆ. ಜಲಾಶಯದಿಂದ ಬಿಟ್ಟರೆ ಮತ್ತೆ ಈ ವೆಲ್ಲೆಸ್ಲಿ ಸೇತುವೆ ಏನ್ ಕಾಣ್ತಾ ಇದೆ, ಇನ್ನೇನೋ ಆ ಸೇತುವೆಯನ್ನು ಮುಟ್ಟುವ ಹಂತದಲ್ಲಿ ಏನು ನೀರು ಹೋಗ್ತಾ ಇದೆ ಅದು ಸೇತುವೆ ಮೇಲ್ಭಾಗದಲ್ಲಿ ಹರಿಯುವಂಥ ಸಾಧ್ಯತೆ ಇರತಕ್ಕಂಥದ್ದು. ತುಂಬ ಸಂತೋಷ ಆಗ್ತಾ ಇದೆ. ಅಂದರೆ ಇದು ಸಿಕ್ಕಾಪಟ್ಟೆ 50,000 ಕ್ಯೂಸೆಕ್ಸ್ ಏನು ಕೆಆರ್ಎಸ್ಸಿಂದ ಬಿಟ್ಟಿದ್ದಾರಂತೆ. ತುಂಬ ನೋಡೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮೇಲ್ಗಡೆ ಭಾಗದಲ್ಲಿ ಮಳೆ ಹೆಚ್ಚು ಮಳೆ ಆಗ್ತಾ ಇರೋ ದೆಸೆಯಿಂದ ತುಂಬ ಸಂತೋಷ ಆಗ್ತಾ ಇದೆ. ಇದು ಪ್ರವಾಹ ಹಳೆ ಕಾಲದ ಸೇತುವೆ ಅಲ್ವಾ ಸರ್? ನೀವು ಇಲ್ಲಿಯವರೇನಾ? ಏನು ಹಳೆ ಕಾಲದ ಸೇತುವೆ? ಇದು ವೆಲ್ಲೆಸ್ಲಿ ಕಾಲದ್ದು. ವೆಲ್ಲೆಸ್ಲಿಯವರೇ ಕಟ್ಸಿದ್ದು. ಅಂದರೆ ಟಿಪ್ಪು ಸತ್ತ ನಂತರ ಕಟ್ಸಿರೋದು ಅಂತ ಹೇಳ್ತಾರೆ. ಹಾಗಾಗಿ ಇದು ಐತಿಹಾಸಿಕ ಸೇತುವೆ ಅಂತಲೇ ಹೇಳ್ಬೋದು. ಇದು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಕ್ಕಂಥದ್ದು ಏನು ಟಿಪ್ಪು ಕಾಲದಲ್ಲಿ ನಿರ್ಮಾಣವಾದಂಥ ಸೇತುವೆ ಇದು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇರತಕ್ಕಂಥದ್ದು. ಹೀಗಾಗಿ ಏನು ನೀರು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಅದನ್ನು ನೋಡಲಿಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುದ್ದೇಗೌಡ ಜೊತೆ ಶ್ರೀರಂಗಪಟ್ಟಣದಿಂದ ಸುನೀಲ್ ಗೌಡ, ನ್ಯೂಸ್ 18 ಕನ್ನಡ. ಇನ್ನು ರಂಗನತಿಟ್ಟು ಪಕ್ಷಿಧಾಮ ಜಲಾವೃತವಾಗಿದೆ. ಪಕ್ಷಿಧಾಮದ ಸುಮಾರು 10ಕ್ಕೂ ಹೆಚ್ಚು ನಡುಗಡ್ಡೆಗಳು ಮುಳುಗಡೆಯಾಗಿದೆ. ನೀರಿನ ರಭಸಕ್ಕೆ ಪಕ್ಷಿಗಳು ಕೂಡ ಕೊಚ್ಚಿಕೊಂಡು ಹೋಗ್ತಾ ಇವೆ. ನೀರು ಹೆಚ್ಚಾಗಿದ್ದರಿಂದ ಪಕ್ಷಿಗಳನ್ನು ಸುಲಭವಾಗಿ ಮೊಸಳೆಗಳು ಭೇಟಿಯಾಗ್ತಿವೆ. ರಾಯಚೂರು ಜಿಲ್ಲೆಯ ಜನತೆಗೆ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ. ಲಿಂಗಸಗೂರು ತಾಲೂಕಿನ ಕರಕಲ ಗಡ್ಡೆ, ಓಂಕಾರಮ್ಮನ ಗಡ್ಡೆ ಹಾಗೂ ಮಾದಾರ ಗಡ್ಡೆಗಳು ಮತ್ತೆ ನಡುಗಡ್ಡೆಯಾಗುವ ಆತಂಕ ಎದುರಾಗಿದೆ. ಕೃಷ್ಣಾ ನದಿಯ ನಡುಗಡ್ಡೆಯಲ್ಲಿರುವ 66 ಎಕರೆ ಭೂ ಪ್ರದೇಶದಲ್ಲಿ ಅನೇಕ ಕುಟುಂಬಗಳು ಕೃಷಿ ಮಾಡಿಕೊಂಡಿವೆ. ಈಗ ಮತ್ತೆ ಪ್ರವಾಹ ಬಂದಿರುವುದರಿಂದ ಸಂಕಷ್ಟ ಎದುರಾಗಿದೆ. ಈ ಬಾರಿಯೂ ಅಧಿಕಾರಿಗಳು ಮೊದಲು ಜೀವ ರಕ್ಷಣೆ, ಆನಂತರ ಸಮಸ್ಯೆಗೆ ಪರಿಹಾರ ಎನ್ನುತ್ತಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ರಾಯಚೂರು ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಡುಗಡ್ಡೆಗೆ ಹೋಗಿ ಅಲ್ಲಿನ ಜನರನ್ನ ಮಾತನಾಡಿಸಿದ್ದಾರೆ. ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ಕೂಡ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ನಡುಗಡ್ಡೆಯ ಗ್ರಾಮಸ್ಥರ ಪರಿಸ್ಥಿತಿ ತೀರಾತಿ ತೀರ ಶೋಚನೀಯವಾಗಿದೆ. ನಾವಿವತ್ತು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿ ಎನ್ನುವಂತಹ ಒಂದು ನಡುಗಡ್ಡೆಯಲ್ಲಿದ್ದೀವಿ. ನಿಮಗೆ ಕಾಣಿಸ್ತಾ ಇರಬಹುದು ಈ ಕುಟುಂಬ. ಈ ಕುಟುಂಬದ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಎಂಥವರಿಗೂ ಕೂಡ ಶೋಚನೀಯ ಅನಿಸುತ್ತೆ. ಮನೆ ಯಜಮಾನನಿಗೆ ಆರೋಗ್ಯದ ಏರುಪೇರಾಗಿ ಮನೆ ಯಜಮಾನನಿಗೆ ನಡೆಯೋದಕ್ಕೂ ಕೂಡ ಆಗದಂತಹ ದುಸ್ಥಿತಿ. ಹಿಂದೊಮ್ಮೆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇದೇ ಗ್ರಾಮಸ್ಥರು 16 ಜನ ಈ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಒಳಗೆ ಇವರು ಇನ್ನೇನು ಓದರು ಅಂತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದಾಗ ಹೆಲಿಕಾಪ್ಟರ್ ಮೂಲಕ ಇವರನ್ನ ರಕ್ಷಣೆ ಮಾಡಲಾಗ್ತದೆ. ಈಗ ನೀರು ಬಿಟ್ಟಂತ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ಏನು, ಊಟಕ್ಕೆ ಏನ್ ಮಾಡ್ತೀರಾ, ಮತ್ತೆ ಅನಾರೋಗ್ಯ ಪೀಡಿತ ನಿಮ್ ಗಂಡನ ಪರಿಸ್ಥಿತಿ ಏನು, ಏನ್ ನಿಮ್ ಕತೆ ಇಲ್ಲಿದು? ನಮ್ದು ಕಷ್ಟ ಬಹಳ ಐತ್ರಿ. ಅವ್ರು ದಿನ ಕಂಟಿನ ಗುಳಿಗೆ ಬೇಕ್ರಿ. ಅವ್ರಿಗೆ ಕಂಟಿನ ಗುಳಿಗೆ ನುಂಗಿದ್ರ ಆಚೆಗೆ ಸ್ವಲ್ಪ ಮುಂದಕ್ಕೆ ಎದ್ದಾಳ್ತಾರೆ. ಇಲ್ಲಾಂದ್ರೆ ನಾವು ತಾಯಿ ಮಗನ ಇಬ್ಬರು ಕೈ ಹಿಡ್ಕೊಂಡು ಒಂದಕ್ಕ ಎರಡಕ್ಕ ಕರ್ಕೊಂಡು ಹೋಗ್ಬೇಕ್ರಿ. ಮತ್ತೆ ಕರ್ಕೊಂಡ್ ಬಂದ್ಕಿಶ್ ಮತ್ತೆ ಕುಂದಿರ್ಸ್ಬೇಕ್ರಿ.
ಅಷ್ಟು ಕಷ್ಟ ಐತ್ರಿ ಅಧಿಕಾರಿಗಳು ನಮ್ನ ಏನ್ ಮಾಡ್ತಾರೆ ಜೀವನ ಉಳಿಸ್ತೀವಿ ಅಂತ ಹೊರಗಡೆ ತಗೊಂಡ್ ಜೀವನ ಉಳಿಸ್ತಾರೆ. ಶೆಡ್ ಕೊಟ್ಟಾರ್ರಿ, ಶೆಡ್ ಕೊಟ್ರ ನಾವ್ ಇಲ್ಲಿ ಜೀವನ ಮಾಡಿ ಇಲ್ಲಿದ್ದ ಅಲ್ಲಿಗೆ ಓರ್ಬೇಕು, ಅಲ್ಲಿ ಇಲ್ಲಿಗೆ ಓರ್ಬೇಕಲ್ರಿ. ಮತ್ತೆ ಹೊಲಗಳೆಲ್ಲ ಬೀಳಾಕೆಂದು ಕುಂದಿರ್ಬೇಕು. ಒಟ್ಟು ನಮ್ಗೆ ಊಟಕ್ಕೆ ಏನಿಲ್ರಿ, ಮತ್ತೆ ಅದ್ರಾಗ ದುಡಿಬೇಕಿಲ್ಲ, ಏನಿಲ್ಲ, ಏನ್ ಗೇನೆ ಮಾಡ್ಬೇಕ್ರಿ. ಮನೆ ಅಲ್ಲಿ ಭೂಮಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದು ಹೇಗೆ? ಈ ಭೂಮಿಯೇ ನಮಗೆ ಜೀವನಕ್ಕೆ ಆಧಾರವಾಗಿದೆ. ಹಾಗಾಗಿ ನಮಗೆ ಕೊಡೋದಾದ್ರೆ ಮನೆ ಮತ್ತು ಭೂಮಿಯನ್ನ ಎರಡೂ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೊರಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಶತ್ರು ಕೂಡ ಇದೇ ನಡುಗಡ್ಡೆಯಲ್ಲೇ ಸಾಯ್ತೀವಿ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ಮಂಗಳೂರಿನಲ್ಲಿ ಭಾರಿ ಮಳೆಗೆ ಕಡಲ್ ಕೊರೆತ ಉಂಟಾಗಿದೆ. ಬಟ್ಟಪ್ಪಾಡಿ ಉಲ್ಲಾಳ ಕಡಲ ತೀರದಲ್ಲಿ ಅಲೆಗಳ ಅಬ್ಬರಕ್ಕೆ ಬಟ್ಟಪ್ಪಾಡಿ ಕಡಲ ತೀರದ ರಸ್ತೆ ಸಮುದ್ರದ ಪಾಲಾಗಿದೆ. ಅಲೆಗಳ ಹೊಡೆತಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ರಸ್ತೆ ಸಂಪರ್ಕವಿಲ್ಲದೆ ಬಟ್ಟಪ್ಪಾಡಿ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಮಳೆಯಿಂದ ಆದಂತಹ ಹಾನಿ ಬಹಳಷ್ಟು ಇರುವಂತದ್ದು. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಬರ್ತಾ ಇದ್ದಾರೆ, ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ, ಕಡಲು ಮತ್ತಷ್ಟು ತನ್ನ ಭೂಮಿಯನ್ನು ಆಪೋಷಣಗೊಳ್ತಾ ಇದೆ. ನಾವೀಗ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಬೈಕಂಪಾಡಿಯ ಮೀನಕಲಿಯ ಕಡಲ ಕಿನಾರೆ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ರಸ್ತೆ ಅಂದ್ರೆ ಕಾಂಕ್ರೀಟ್ ಸ್ಲ್ಯಾಬ್ ಆಗಿದಂತ ರಸ್ತೆ ಈಗ ಸಂಪೂರ್ಣವಾಗಿ ಕಡಲು ಪಾಲಾಗಿರುವಂತದ್ದು. ಈ ಭಾಗದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಮನೆಗಳಿವೆ. ಈಗ ಬಹಳಷ್ಟು ಆತಂಕದಿಂದ ದಿನ ದೂಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಇಡೀ ಕಾಂಕ್ರೀಟ್ ರಸ್ತೆಯೇ ಸಮುದ್ರ ಪಾಲಾಗುವಂತಹ ಆತಂಕ ಕೂಡ ಇದೆ. ಒಂದ್ ಕಡೆ ಉಳ್ಳಾಲದ ಬಟ್ಟಪ್ಪಾಡಿ ಕಡಲ ಕಿನಾರೆಯಲ್ಲಿ ಸಾಕಷ್ಟು ಹಾನಿ ಆಗಿದ್ರೆ, ಇನ್ನು ಈ ಭಾಗದ ಸುರತ್ಕಲ್ ಹೊಸಪೇಟು ಈ ಭಾಗದ ಮೀನಕಳಿಯ ಭಾಗದ ಕಡಲ ಕಿನಾರೆ ಕೂಡ ಕಡಲಬ್ಬರದಿಂದ ತುಂಬಿರುವಂತದ್ದು. ಆದಷ್ಟು ಬೇಗ ಇಲ್ಲಿ ಶಾಶ್ವತವಾದ ತಡೆಗೋಡೆ ಕಾಮಗಾರಿಯನ್ನು ಮಾಡಬೇಕು ಎಂಬ ಮನವಿಯನ್ನು ಕೂಡ ಇಲ್ಲಿನ ಜನರು ಸರ್ಕಾರಕ್ಕೆ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಜನ ಸಾಕಷ್ಟು ಆತಂಕಗೊಂಡಿದ್ದಾರೆ. ಸ್ಥಳೀಯರೇ ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ನಾನು ಮಾತಾಡ್ತೀನಿ. ಸರಿ, ಯಾವಾಗ ಇದಾಗಿರೋದು, ಏನೆಲ್ಲ ತೊಂದರೆ ಆಗಿದೆ ಅಂತ? ಇದು ಮೊದಲಲ್ಲ, ಸಾಧಾರಣ ಒಂದು 5 ವರ್ಷದಿಂದ ಇಂಥ ಘಟನೆ ಆಗ್ತಾ ಉಂಟು. ಎಲ್ಲ ನಮ್ಮದು ಮೈದಿನ ಭಾವ ಇದ್ದರು, ಅವರಿಗೆ ಮನವಿ ಮಾಡಿದ್ವಿ. ಅದರ ನಂತರ ಭರಶೆಟ್ಟಿ, ನಳಿನ್ ಕುಮಾರ್ ಕಟೀಲ್ ಎಲ್ಲ ಅಧಿಕಾರಿ ಅವರಿಗೆ ಎಲ್ಲ ಮನವಿ ಮಾಡಿ ಹೋಗಿ ಕೊಟ್ಟಿದ್ವಿ. ನಾವು ಅವ್ರು ಬಂದು ನೋಡ್ತಾರೆ, ನಮಗೆ ಇಷ್ಟರ ತನಕ ಏನು ಪರಿಹಾರ ನಮಗೆ ಇದು ಮಾಡಲಿಲ್ಲ. ಸರಿಯಾಗಿ ನಮಗೆ ಹಾಕುದಾದರೆ ತಡೆಗೋಡೆ ನಮ್ಮ ಇಲ್ಲಿ ಕುಂದಾಪುರದಲ್ಲಿ ಹಾಕಿದ್ದಾರೆ, ಮರವಂತೆ ಬೀಚಲ್ಲಿ ಒಂದು ಟೀ ಟೈಪ್ ಹಾಕಿ ರೋಡ್ಗೆ ಕವರ್ ಮಾಡಿ ಒಂದು ಟೀ ಟೈಪ್ ಹಾಕಿ ಹೀಗೆ ಮಾಡಿ ಹಾಕಿದ್ದಾರೆ. ಅದನ್ನು ಹಾಕಿದರೆ ಮಾತ್ರ ಇಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗ್ತದೆ. ಇಲ್ಲದಿದ್ದರೆ ಇದು ಗೋಣಿಯೆಲ್ಲ ಇಟ್ಟರೆ ಅದು ವೇಸ್ಟ್. ಅದು ಅನ್ನ ನಮ್ಮ ಪೋಲ್ ಮಾಡಿದ ಅದನ್ನು ಅದೇ ಅನ್ನವನ್ನು ಒಟ್ಟು ಮಾಡಿ ನಮಗೆ ತಡೆಗೋಡೆ ಹಾಕಿ ಕೊಡಲಿ. ಸ್ಥಳೀಯರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ. ಜಿಟಿ ಜಿಟಿ ಮಳೆಗೆ ಗದಗ ಬೆಟಗೇರಿ ಅವಳಿ ನಗರ ರಸ್ತೆಗಳು ಹಾಳಾಗಿವೆ. ಅವಳಿ ನಗರದ ಮಹಾತ್ಮ ಗಾಂಧಿ ರಸ್ತೆ, ಮುಳಗುಂದ, ನಾಕಾ, ಕಳಸಾಪುರ ರಸ್ತೆ, ಜಿಮ್ಸ್ ಆಸ್ಪತ್ರೆ ರಸ್ತೆಗಳಲ್ಲಿ ಗುಂಡಿ ಬಿದ್ದು ವಾಹನ ಸವಾರು ಪರದಾಡಿದ್ದಾರೆ. ಕೆಲ ಬಡಾವಣೆಗಳನ್ನು ಸಂಪರ್ಕಿಸುವ ರಸ್ತೆಗಳು ಕೆಸರುಮಯವಾಗಿದ್ದು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ರಸ್ತೆ ರಿಪೇರಿ ಮಾಡ್ತೀವಿ ಅಂತ ನಗರಸಭೆ ಅಧ್ಯಕ್ಷರು ಹೇಳ್ತಿದ್ದಾರೆ. ನಾವು ಹೋಗ್ಬೇಕಂತಂದ್ರೆ ನಮಗೆ ಕುತ್ತಿಗೆ ಬರಾಗತ್ತೆ, ಜೀವನ ಮಾಡೋದು ವಜ್ಜಾಗೈತಿ. ಈಗ ಕಂಟಿನ್ಯೂ ಒಂದು ವಾರದಿಂದ ಮಳೆ ಹತ್ಕೊಂಡೋಗೈತಿ, ರಸ್ತೆಗಳೆಲ್ಲ ಹೊಂಡದಂಗೆ ಆಗ್ಬಿಟ್ಟವು. ಎಲ್ಲಿ ರಸ್ತೆ ಐತಿ, ಎಲ್ಲಿ ತಗ್ಗ ಐತಿ, ಎಲ್ಲಿ ನೀರು ಐತಿ ಅನ್ನೋದು ಗೊತ್ತಾಗೋಲ್ದು. ಈಗ ಹೆರಿಗೆ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆನ ಗದಗ ಬಿಟ್ಟು ಸುಮಾರು 6-8 ಕಿಲೋಮೀಟರ್ ದೂರದೊಳಗೆ ಮಾಡ್ಯಾರ. ಮಾಡವರ ಅಂತಂದ್ರೆ ಇಲ್ಲಿಂದ ಅಲ್ಲಿ ಪೇಷಂಟ್ ಕರ್ಕೊಂಡು ಹೋಗ್ಬೇಕಂದ್ರೆ ಭಾಳ ತ್ರಾಸ ಆಗತ್ತೈತಿ. ಆಮೇಲೆ ಗದಿನಾಗ ಯಾವ ರಸ್ತೆಗಳು ಸುದ್ದಿಲ್ಲ. ನಾವು ಎಷ್ಟು ಸಲ ರಸ್ತೆ ರಿಪೇರಿ ಮಾಡ್ರಿ ಅಂತ ಮನವಿ ಕೊಟ್ಟಿದ್ದಾಯಿತು ಜಿಲ್ಲಾ ಅಧಿಕಾರಿಗಳಿಗೆ. ದಯವಿಟ್ಟು ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗಳ ನಾವು ಮನವಿ ಮಾಡ್ತೀವಿ, ಆದಷ್ಟು ಬೇಗನೆ ನಮ್ಮ ಗದಗಿನ ರಸ್ತೆ ರಿಪೇರಿ ಮಾಡ್ತೀರಿ. ಯಾಕೆ ಗದಗಿನ ರಸ್ತೆಗಳ ಬಗ್ಗೆ ನಿಮಗೆ ಈ ಮಲತಾಯಿ ಧೋರಣೆ ಮಾಡಾಕತ್ತಿರ ಅನ್ನೋದು ಗೊತ್ತಾಗೋಲ್ದು. ಮುಂಬರೋ SFC ಮತ್ತು 15 ಫೈನಾನ್ಸಲ್ಲಿ ಅನುದಾನದಲ್ಲಿ ರಸ್ತೆಯನ್ನು ಕೈಗೊಳ್ಳಲಾಗ. ನಗರಸಭೆ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗಾಗಿ ಈಗಾಗಲೇ ಟೆಂಡರ್ ಕರೆಯಲಾಗಿದೆ. ನಮ್ಮ ಲೋಕೋಪಯೋಗಿ ಸಚಿವರು ಇಲಾಖೆಯಿಂದ ಪಾಲ ಬಾದಾಮಿ ರಸ್ತೆಗೆ 3 ಕೋಟಿ ಅನುದಾನನ ಮಂಜೂರು. ಕಾಫಿನಾಡು ಮಲೆನಾಡಿನಲ್ಲಿ ಮಳೆ ಅಬ್ಬರ ಮುಂದುವರೆದ ಪರಿಣಾಮ ಸ್ಥಳೀಯರು ಮಳೆ ದೇವನಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಶೃಂಗೇರಿ ತಾಲೂಕಿನ ಕಿಗ್ಗಾದ ಋಷ್ಯ ಶೃಂಗೇರೇಶ್ವರ ದೇವರಿಗೆ ನೆಮ್ಮಾರ್ ಸೀಮೆಯವರು ವಿಶೇಷ ಪೂಜೆ ಸಲ್ಲಿಸಿ ಮಳೆ ನಿಲ್ಲಿಸುವಂತೆ ಬೇಡ್ಕೊಂಡಿದ್ದಾರೆ. ಕಿಗ್ಗಾದ ಋಷ್ಯ ಶೃಂಗೇಶ್ವರ ಮಳೆ ಬೇಕು ಅಂದಾಗ ಸುರಿಸೋ, ಬೇಡವೆಂದಾಗ ನಿಲ್ಲಿಸೋ ಮಳೆ ದೇವರು ಅಂತ ಪ್ರಸಿದ್ಧಿ ಹೊಂದಿದೆ. ಕೆಲವು ಭಾಗಗಳಲ್ಲಿ ಅತಿಯಾದ ಮಳೆಯಿಂದ ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ತೊಂದರೆ ಆಗೋದನ್ನು ಮನಗಂಡು ಶೃಂಗೇರಿಯ ಹತ್ತಿರದ ನೆಮ್ಮಾರು ಸೀಮೆ ಗ್ರಾಮದವರು ಎಲ್ಲ ಬಂದು ಶ್ರೀ ಶಾಂತಾ ಸಮೇತ ಋಷಿ ಶೃಂಗೇರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಶ್ರೀ ದೇವರಲ್ಲಿ ಈ ಅತಿವೃಷ್ಟಿಯಿಂದ ನಮ್ಮನ್ನು ಮುಕ್ತಿಗೊಳಿಸಿ ಸದೃಷ್ಟಿಯಾಗಿ ಮಳೆ ಬೆಳೆ ಉತ್ತಮವಾಗಲಿ ಅಂತ ಹೇಳಿ ಎಲ್ಲ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರು.
ಕೊಡಗಿನಲ್ಲಿ ಸಿಎಂ ಬೊಮ್ಮಾಯಿ ಮಳೆ ಹಾನಿ ಪರಿಶೀಲನೆ ಮಾಡುತ್ತಿದ್ದಾರೆ. ಮಲ್ಲಿಕಾರ್ಜುನ ನಗರದಲ್ಲಿ ಮಲ್ಲಿಗೆ ಎಂಬುವರ ಮನೆ ಕಳೆದ ವಾರ ಬಿದ್ದಿತ್ತು. ಮನೆ ಪರಿಶೀಲಿಸಿದ ಸಿಎಂ ಸ್ಥಳದಲ್ಲಿಯೇ 95,000 ರೂಪಾಯಿಯ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ಸಿಎಂ ಬೊಮ್ಮಾಯಿಗೆ ಉಸ್ತುವಾರಿ ಸಚಿವ ನಾಗೇಶ್, ಕಂದಾಯ ಸಚಿವ ಅಶೋಕ್ ಸಾಥ್ ನೀಡಿದರು. ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ, ಆದ್ದರಿಂದ ಸಿಎಂ ಬೊಮ್ಮಾಯಿ ಇಂದಿನಿಂದ ಮಳೆ ಪ್ರವಾಸ ಮಾಡುತ್ತಿದ್ದಾರೆ. ಅದರ ಬಗ್ಗೆ ಮಾತಾಡಿದ ಸಿಎಂ, ಇಡೀ ರಾಜ್ಯ ಸರ್ಕಾರ ರಸ್ತೆಗಿಳಿದು ಕೆಲಸ ಮಾಡ್ತಾ ಇದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಿದರು. ಸಿಎಂ ಹೇಳಿಕೆ ಬಗ್ಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದು, ಜಿಲ್ಲಾ ಮಂತ್ರಿಗಳು ಎಲ್ಲೂ ಹೋಗಿರಲಿಲ್ಲ, ಆದರೆ ಈಗ ಸಿಎಂ ಹೋಗ್ತಿದ್ದಾರೆ ಅಂತ ಹೇಳಿದರು. ಇದು ಶುದ್ಧ ಸುಳ್ಳು ಸುದ್ದಿ. ಉದಾಹರಣೆಗೆ ಉಡುಪಿಯಲ್ಲಿ ನಮ್ಮ ಸಚಿವರು ಅಂಗಾರ ಅವರು ಮತ್ತು ಸುನೀಲ್ ಕುಮಾರು ಮಂಗಳೂರಲ್ಲಿ ಉತ್ತರ ಕನ್ನಡದಲ್ಲಿ ಶ್ರೀನಿವಾಸ ಪೂಜಾರಿಗೆ ಆಗಲೇ ಹೋಗಿದ್ದಾರೆ. ಅಲ್ಲಿಂದೆಲ್ಲ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ದೀರಿ. ಕರ್ನಾಟಕ ಮಾತ್ರವಲ್ಲ, ದೇಶದ ವಿವಿಧ ಭಾಗಗಳಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಮಹಾರಾಷ್ಟ ಹಾಗೂ ಗುಜರಾತ್ನ ಹಲವೆಡೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟದ ಪಾಲ್ಗರ್, ರಾಯ್ಗಡ, ರತ್ನಗಿರಿ, ಪುಣೆ, ಸತಾರಾ, ಚಂದ್ರಪುರ, ಗಡ್ಜಿರೋಲಿಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಗುಜರಾತ್ನ ದಾಂಗ್, ನವ್ಸಾರಿ, ವಲ್ಸಾದ್, ತಾಪಿ, ಸೂರತ್ನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಮರಾಜಪೇಟೆಯಲ್ಲಿರುವ ಈದ್ಗಾ ಮೈದಾನ ಆಟದ ಮೈದಾನವಾಗಿಯೇ ಉಳಿಬೇಕು ಅಂತ ಆಗ್ರಹಿಸಿ ನಾಗರಿಕ ಒಕ್ಕೂಟದ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ ನಡೆಸ್ತಾ ಇವೆ. ಚಾಮರಾಜಪೇಟೆಯಲ್ಲಿ ಶಾಂತಿಯುತ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ. ಇನ್ನೊಂದು ಕಡೆ ಮೈದಾನದಲ್ಲಿ ಗುಂಪಾಗಿ ನಿಂತಿದ್ದವರನ್ನ ಪೊಲೀಸರು ಚದುರಿಸಿದರು. ಈ ವೇಳೆ ಪೊಲೀಸರ ಜೊತೆ ಸಾರ್ವಜನಿಕರು ಮಾತಿನ ಚಕಮಕಿ ನಡೆದಿದೆ. ನಗರದ ಅಂಗಡಿ ಮುಂಗಟ್ಟು ಬಹುತೇಕ ಕ್ಲೋಸ್ ಆಗಿವೆ. ತರಕಾರಿ, ಮೆಡಿಕಲ್ ಶಾಪ್ ಎಂದಿನಂತೆ ಓಪನ್ ಆಗಿವೆ. ಅಲ್ಲಲ್ಲಿ ಆಟೋ ಸಂಚಾರ ಇದೆ. ಕೆಲ ಖಾಸಗಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಸ್ತೆಯಲ್ಲಿ ಜನರ ಓಡಾಟ ವಿರಳವಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು 600 ಪೊಲೀಸರನ್ನು ನಿಯೋಜಿಸಲಾಗಿದೆ. ಶಾಸಕ ಜಮೀರ್ ಅಹಮದ್ ಖಾನ್ ಕಚೇರಿ ಪಕ್ಕದ ಜ್ಯೂಸ್ ಶಾಪ್ ತೆಗೆಯಲಾಗಿತ್ತು. ಶಾಸಕರ ಕಡಿಯವರು ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ರು. ಅದನ್ನ ಬಂದು ನೋಡಿದ ನಾಗರಿಕ ಒಕ್ಕೂಟ ವೇದಿಕೆ ಸದಸ್ಯರು ಎಲ್ಲರೂ ಬಂದ್ ಮಾಡಿರುವಾಗ ನಿಂದೇನ್ ಸ್ಪೆಷಲ್ ಅಂತ ಪ್ರಶ್ನಿಸಿದ್ರು. ಆದ್ರಿಂದ ಜ್ಯೂಸ್ ಶಾಪ್ ಅನ್ನ ಬಂದ್ ಮಾಡಲಾಯಿತು. ಸುಖಾ ಸುಮ್ಮನೆ ಕಿಡಿಗೇಡಿಗಳು ಅಂಗಡಿ ಬಂದ್ ಮಾಡಿಸಿದ್ದಾರೆ ಅಂತ ಜಮೀರ್ ಆಪ್ತ ಗೌಸ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಇನ್ನೆರಡು ದಿನಗಳಲ್ಲಿ ಹೊಸ ಅಧ್ಯಕ್ಷರನ್ನ ನೇಮಿಸಲು ಮುಂದಾಗಿರುವ ಸರ್ಕಾರ ಸುಮಾರು 47 ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಆದೇಶವನ್ನ ವಾಪಸ್ ಪಡೆದಿದೆ. ಈ ಕುರಿತು ನಿನ್ನೆ ಸುಮಾರು 3 ಗಂಟೆಗಳ ಕಾಲ ಸಿಎಂ ಬೊಮ್ಮಾಯಿ, ಕಂದಾಯ ಸಚಿವ ಆರ್ ಅಶೋಕ್ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಚರ್ಚೆ ನಡೆಸಿದ್ದಾರೆ. 1.5 ವರ್ಷ ಪೂರೈಸಿರುವ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಆದೇಶವನ್ನ ವಾಪಸ್ ಪಡೆದು ಹೊಸ ಅಧ್ಯಕ್ಷರನ್ನ ನೇಮಿಸಲು ಸರ್ಕಾರ ಮುಂದಾಗಿದೆ. ಶಿವಮೊಗ್ಗದಲ್ಲಿ ಬಜರಂಗದಳ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಲಾಗಿದೆ. ಕಾಂತರಾಜ್ ಎಂಬಾತನ ಮೇಲೆ ಶೋಯೇಬ್, ಜುನೈದ್ ಸೇರಿದಂತೆ 5ಕ್ಕೂ ಹೆಚ್ಚು ಜನರು ಮಚ್ಚು ಹಾಗೂ ಬ್ಯಾಟ್ನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಸದ್ಯ ಗಾಯಾಳು ಕಾಂತರಾಜ್ ಮಿಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಿವಮೊಗ್ಗದಲ್ಲಿ ಯುವತಿಯನ್ನ ಚುಡಾಯಿಸಿದ್ದನ್ನ ಪ್ರಶ್ನಿಸಿದ್ದ ಹರ್ಷ ಎಂಬಾತನ ಮೇಲೆ ನಿನ್ನೆ ಕೆಲವರು ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿ ಯುವಕರು ನಾಪತ್ತೆಯಾಗಿದ್ದಾರೆ. ಗಾಯಗೊಂಡಿರುವ ಹರ್ಷನನ್ನ ಮಿಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜನ ಹುಡುಗರು ಒಂದು ಹುಡುಗಿಗೆ ಚುಡಾಯಿಸ್ತಾ ಇದ್ರು. ಆ ಸಮಯದಲ್ಲಿ ಯಾರು ಕಂಪ್ಲೇಂಟ್ ಇಟ್ಟಿದ್ದಾರೆ ಹರ್ಷ ಅಂತ ಹೇಳ್ಬಿಟ್ಟು ಅವರು ಇಂಟರ್ವ್ಯೂನ್ ಆದಾಗ ಈ 5 ಜನ ಹುಡುಗರು ಸೇರಿಬಿಟ್ಟು ಅವ್ರಿಗೆ ಅಸಾಲ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬಂದಿದೆ. ಸೊ ಈಗ ನಮ್ದು CCTV ಫುಟೇಜ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಎರಡು ಕಡೆ ಒಂದು 5 ಜನ ಕಾಣಿಸ್ತಾ ಇದೆ. ಸೊ ಈಗ ನಮ್ದು ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಅಲ್ಲಿ ಇದೆ. 2 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ನಮ್ದು. ನೆಕ್ಸ್ಟ್ ಬೆಳಗಾವಿಯಲ್ಲಿ ಮುಸ್ಲಿಂ ಯುವಕನಿಗೆ ಹಿಂದೂ ಬಾಲಕಿಯ ಹೃದಯ ಕಸಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಇದು ನಮ್ಮ ದೇಶದಲ್ಲಿರುವ ಕೋಮು ಸೌಹಾರ್ದತೆ ಭಾವನೆಗೆ ಸಾಕ್ಷಿಯಾಗಿದೆ. ಧಾರವಾಡ ಬಾಲಕಿಯ ಹೃದಯವನ್ನು ಬೆಳಗಾವಿ ಯುವಕನಿಗೆ ಕಸಿ ಮಾಡಲಾಗಿದೆ. 0 ಟ್ರಾಫಿಕ್ನಲ್ಲಿ ಧಾರವಾಡದ ಎಸ್ಟಿಎಂ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮೂಲಕ ಬೆಳಗಾವಿಯ KLE ಆಸ್ಪತ್ರೆಗೆ 15 ವರ್ಷ ಬಾಲಕಿಯ ಹೃದಯ ತರಲಾಯಿತು. ಇನ್ನು ಅಪಘಾತದಿಂದಾಗಿ ಬಾಲಕಿಯ ಮಿದುಳು ನಿಷ್ಕ್ರಿಯಗೊಂಡಿತ್ತು. ಮಿದುಳು ನಿಷ್ಕ್ರಿಯಗೊಂಡಿದ್ದರಿಂದ ಬಾಲಕಿಯ ಪೋಷಕರು ಹೃದಯವನ್ನು ದಾನ ಮಾಡಲು ನಿರ್ಧರಿಸಿದರು. ಹೃದ್ರೋಗದಿಂದ ಬಳಲ್ತಾ ಇದ್ದ ಬೆಳಗಾವಿಯ ಮುಸ್ಲಿಂ ಯುವಕನಿಗೆ ಹಿಂದೂ ಬಾಲಕಿಯ ಹೃದಯ ಕಸಿ ಶಸ್ತ್ರಚಿಕಿತ್ಸೆಯನ್ನ KLE ಆಸ್ಪತ್ರೆ ಇದ್ದರು ಮಾಡಿದೆ.
ಹಿಂದೂ ಹರ್ಷ ಕೊಲೆ ಮಾಡಿದ ಆರೋಪಿಗಳು ಜೈಲ್ನಲ್ಲಿ ಮೊಬೈಲ್ ಬಳಕೆ ಮಾಡುತ್ತಿದ್ದಾರೆ. ರೀಲ್ಸ್ ಮಾಡಿ ಮನೆಯವರ ಜೊತೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರ ವರದಿ ಮಾಡಿದ ಬೆನ್ನಲ್ಲೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಎಚ್ಚೆತ್ತುಕೊಂಡಿದ್ದಾರೆ. ಗೃಹ ಸಚಿವರು ಇಂದು ಕೇಂದ್ರ ಕಾರಾಗೃಹಕ್ಕೆ ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹರ್ಷ ಕೊಲೆ ಮಾಡಿದ ಆರೋಪಿಗಳ ಬ್ಯಾರೆಕ್ ಪರಿಶೀಲನೆ ನಡೆಸಿದ ಸಚಿವರು ಮೊಬೈಲ್ ಸಿಕ್ಕಿದ್ದು ಹೇಗೆ ಅಂತ ನೇರವಾಗಿ ಆರೋಪಿಗಳನ್ನು ಪ್ರಶ್ನಿಸಿದ್ದಾರೆ. ಆರೋಪಿತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು. ಸಿಸಿಟಿವಿ ಹರ್ಷ ಕೊಲೆ ಅಪರಾಧಿಗಳು ಮೊನ್ನೆ ಏನು ಸ್ವಲ್ಪ ಗಮ್ಮತ್ತಿನಲ್ಲಿ ಇದ್ರು ಅನ್ನುವಂಥದ್ದು ಏನು ಬಂದಿದೆ, ಏನು ಮೀಡಿಯಾದಲ್ಲಿ ಬಂದಿದೆ, ಅದು ಮೊಬೈಲ್ ಫೋನ್ನ ಉಪಯೋಗಿಸಿದ್ರು ಅನ್ನುವಂಥದ್ದು ಏನಿದೆ ಅದರಲ್ಲಿ ಭಾಳ ದೊಡ್ಡ ಇನ್ವೆಸ್ಟಿಗೇಷನ್ ಆಗ್ತಾಯಿದೆ. ಈಗಾಗಲೇ ಒಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಒಳಗಡೆ ಇರ್ತಕ್ಕಂಥ ಕೈದಿಗಳ ಮೇಲೆ FIR ಹಾಕಿದ್ದಾರೆ. ಇನ್ನೊಬ್ಬ ತಪ್ಪಿಸ್ಕೊಂಡಿದ್ದಾನೆ, ಅವನ್ನ ಅರೆಸ್ಟ್ ಮಾಡ್ತಾರೆ ಹೊರಗಡೆಯಿಂದ. ಟೆಲಿಫೋನ್ ಕಾಲ್ಗಳು ಎಷ್ಟು ಸಾರಿ ಇಲ್ಲಿಂದ ಮಾತಾಡಿದ್ದಾರೆ, ಏನಾಗ್ತಾಯಿದೆ, ಯಾರ್ಯಾರದ್ದಿದೆ ಅಂತ. ಇನ್ನೊಂದು ನನಗೆ ಅನಿಸುತ್ತೆ, ಇನ್ನೊಂದು FSL ರಿಪೋರ್ಟ್ ಬಂದುಬಿಟ್ರೆ ಇನ್ನು 15 ದಿನದಲ್ಲಿ ಅದು ವರದಿ ಬರುತ್ತೆ, ಮತ್ತೆ ಯಾರ್ಯಾರು ಅದಕ್ಕೆ ಸಹಾಯ ಮಾಡಿದ್ರು. ಬೆಂಗಳೂರಿನ ಕೆಂಗೇರಿ ಬಳಿ ಸುಟ್ಟ ಸ್ಥಿತಿಯಲ್ಲಿ ಮಹಿಳೆ ಮೃತದೇಹ ಪತ್ತೆಯಾದ ಕೇಸನ್ನ ಪೊಲೀಸರು ಭೇದಿಸಿದ್ದಾರೆ. ಕೆಂಗೇರಿ ಪೊಲೀಸರು ಮಹಿಳೆಯ ಪತಿ ಮಹಮ್ಮದ್ ರಫೀಕ್ನನ್ನ ಬಂಧಿಸಿದ್ದಾರೆ. ಕೊಲೆಯಾದ ನಗೀನಾ ಹಾಗೂ ರಫೀಕ್ ಇಬ್ಬರದ್ದು ಎರಡನೇ ಮದುವೆ. ಆದರೆ ನಗೀನಾ ಬಗ್ಗೆ ರಫೀಕ್ಗೆ ಅನುಮಾನ ಇತ್ತಂತೆ. ನಗೀನಾ ಮತ್ತೊಬ್ಬನ ಜೊತೆ ಇದ್ದದ್ದನ್ನ ರಫೀಕ್ ನೋಡಿದ್ದ. ಆದ್ರಿಂದ ಕೆಂಗೇರಿಯ ನಿರ್ಜನ ಪ್ರದೇಶಕ್ಕೆ ನಗೀನಾಳನ್ನ ಕರೆಸಿ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ. ನಂತರ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ. ಚಹರೆ ಗೊತ್ತಾಗಬಾರದು ಅಂತ ಬಿಜಾಪುರದಲ್ಲಿ ತಲೆ ಬೋಳಿಸಿಕೊಂಡಿದ್ದ. ಇದೀಗ ರಫೀಕ್ ಹಾಗೂ ಆತನಿಗೆ ಸಹಾಯ ಮಾಡಿದ ಪ್ರಜ್ವಲ್ನನ್ನು ಬಂಧಿಸಲಾಗಿದೆ. ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರಿನಲ್ಲಿರುವ ಆರ್ಎಸ್ಎಸ್ ಕಚೇರಿ ಮೇಲೆ ಬಾಂಬ್ ದಾಳಿ ನಡೆದಿದೆ. ಈ ದಾಳಿಯಲ್ಲಿ ಕಟ್ಟಡದ ಕಿಟಕಿ ಗಾಜುಗಳು ಮುರಿದು ಬಿದ್ದಿದೆ. ಇಂದು ಮುಂಜಾನೆ ಬಾಂಬ್ ದಾಳಿ ನಡೆದಿದೆ ಅಂತ ಪಯ್ಯನ್ನೂರು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಬಾಂಬ್ ದಾಳಿ ನಡೆಸಿದವರು ಯಾರು, ಯಾವ ಕಾರಣಕ್ಕಾಗಿ ಈ ಕೃತ್ಯ ಎಸಗಲಾಗಿದೆ ಅನ್ನೋ ಮಾಹಿತಿ ಇನ್ನೂ ಪತ್ತೆಯಾಗಿಲ್ಲ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಲಂಡನ್ನಲ್ಲಿ ಇಂದು ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಮೊದಲ ಏಕದಿನ ಪಂದ್ಯ ನಡೆಯಲಿದೆ. ಈಗಾಗಲೇ ಟಿ20 ಸರಣಿಯನ್ನ 2-1 ಅಂತರದಿಂದ ವಶಪಡಿಸಿಕೊಂಡ ಟೀಂ ಇಂಡಿಯಾ ಮತ್ತೊಂದು ಗೆಲುವು ಎದುರು ನೋಡ್ತಾ ಇದೆ. ಇತ್ತ ಚೊಚ್ಚಲ ನಾಯಕತ್ವದಲ್ಲಿ ಜೋಸ್ ಬಟ್ಲರ್ಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಉಭಯ ತಂಡಗಳು ಬ್ಯಾಟಿಂಗ್ನಲ್ಲಿ ಬಲಿಷ್ಠ ಆಗಿರುವುದರಿಂದ ರನ್ ಮಳೆ ನಿರೀಕ್ಷಿಸಲಾಗಿದೆ. ಆದರೆ ತಂಡದ ಪ್ರಮುಖ ಬ್ಯಾಟರ್ ವಿರಾಟ್ ಕೊಹ್ಲಿ ಗಾಯಕ್ಕೆ ತುತ್ತಾಗಿದ್ದು ಮೊದಲ ಏಕದಿನ ಪಂದ್ಯದಲ್ಲಿ ಆಡುವುದು ಬಹುತೇಕ ಅನುಮಾನ ಎನ್ನಲಾಗುತ್ತದೆ. ಇವತ್ತು ಶಿವರಾಜ್ಕುಮಾರ್ ಬರ್ತ್ಡೇ. ಇದರ ಮಧ್ಯೆ 2018ರಲ್ಲಿ ಶಿವಣ್ಣನಿಗೆ ಪುನೀತ್ ರಾಜ್ಕುಮಾರ್ ವಿಶ್ ಮಾಡಿದ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ನೋಡಿ ಅಪ್ಪು ಫ್ಯಾನ್ಸ್ ಭಾವುಕರಾಗಿದ್ದಾರೆ. ಇವತ್ತು ಶಿವರಾಜ್ಕುಮಾರ್ 60ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ. ಈ ಹುಟ್ಟುಹಬ್ಬಕ್ಕಾಗಿ ಶಿವಣ್ಣ ನಟನೆಯ ಹಲವು ಸಿನಿಮಾಗಳ ಪೋಸ್ಟರ್ ರಿಲೀಸ್ ಆಗಿವೆ. ಅರ್ಜುನ್ ಜನ್ಯ ಇದೇ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಚಿತ್ರಕ್ಕೆ 45 ಅಂತ ಹೆಸರಿಡಲಾಗಿದೆ. ಶ್ರೀ ನಿರ್ದೇಶನದ ಘೋಸ್ಟ್, ಯೋಗರಾಜ್ ಭಟ್ ನಿರ್ದೇಶನ ಮತ್ತು ಪ್ರಭುದೇವ ಹಾಗೂ ಶಿವರಾಜ್ಕುಮಾರ್ ಕಾಂಬಿನೇಷನ್ನ ಹೊಸ ಸಿನಿಮಾ ಹಾಗೂ ಸಚಿನಾರ್ ಹೊಸ ಸಿನಿಮಾದ ಪೋಸ್ಟರ್ಗಳು ಕೂಡ ಇಂದು ಬಿಡುಗಡೆಯಾಗಿದೆ.